ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ನಿಗಮ ಮಂಡಳಿಗಳ ಮೇಲೆ ಕಣ್ಣಿಟ್ಟಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ಬರಬೇಕು ಅಂತಂದ್ರೆ ಕಾರ್ಯಕರ್ತರು ಮಾಡಿದಂತ ಕೆಲಸ ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಯಕರ್ತರು ಬೇಡ್ವಾ? ಲೋಕಸಭಾ ಚುನಾವಣೆ ಮುಗಿಸ್ಬಿಡಿ ಅಂತೇಳಿ ಮುಗಿಗೆ ತುಪ್ಪ ಸಾವತ್ತೀರಾ? ಈಗ ಆಲ್ರೆಡಿ ಇವರೆಲ್ಲರೂ ಶಾಸಕರಾಗಿದ್ದಾರೆ, ನಾವೇನು ಆಗಿಲ್ಲ, ಕಾರ್ಯಕರ್ತರಾಗಿ ಉಳಿದಿದ್ದೀವಿ. ಕಾರ್ಯಕರ್ತರು ಏನ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾರ್ಯಕರ್ತರೆ, ಕಾಂಗ್ರೆಸ್ನ ಕಾರ್ಯಕರ್ತರೆ ಕೇಳ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರು ನಿಗಮ ಮಂಡಳಿಗಳ ಮೇಲೆ ಕಣ್ಣಿಟ್ಟಿದ್ರು, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. 7-8 ತಿಂಗಳಾಯ್ತು ನಮಗೆ ಸಿಗ್ತಾ ಇಲ್ಲ ಅಂತೇಳಿ. ಇತ್ತೀಚೆಗೆ ಶಾಸಕರಿಗೆ ನಿಗಮ ಮಂಡಳಿಗಳ ಭಾಗ್ಯವನ್ನ ಸರ್ಕಾರ ಕಲ್ಪಿಸ್ತು. ಅದರ ಜೊತೆಯಲ್ಲೇ ಕಾರ್ಯಕರ್ತರು ಏನ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾರ್ಯಕರ್ತರೆ, ಕಾಂಗ್ರೆಸ್ನ ಕಾರ್ಯಕರ್ತರೆ ಕೇಳ್ತಾ ಇದ್ದಾರೆ. ನೀವು ಶಾಸಕರು ಆಲ್ರೆಡಿ ಒಂದ್ಸಲಿ ಶಾಸಕರಾಗಿದ್ದಾರೆ, ಕೆಲವರು ಹಲವು ಬಾರಿ ಶಾಸಕರಾಗಿದ್ದಾರೆ. ಶಾಸಕರು ಅನ್ನುವಂಥದ್ದೇ ಅವ್ರ ಕೈಯಲ್ಲಿ ಅಧಿಕಾರ ಇರುವಂಥದ್ದು. ಅಂಥವ್ರಿಗೆಲ್ಲ ನೀವು ಬೇಗ ಬೇಗ ನಿಗಮ ಮಂಡಳಿ ಕೊಟ್ಬಿಟ್ರಿ. ನಾವು ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಹಲವಾರು ವರ್ಷಗಳಿಂದ ದುಡಿದಿದ್ದೀವಿ, ನಮ್ಮ ಜೀವನವನ್ನು ತ್ಯಾಗ ಮಾಡಿದ್ದೀವಿ, ಮನೆ ಮಾಟ ಎಲ್ಲವನ್ನ ಕೂಡ ಬಿಟ್ಟು ಪ್ರಚಾರವನ್ನು ಮಾಡಿದ್ದೀವಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ಬರಬೇಕು ಅಂತಂದ್ರೆ ಕಾರ್ಯಕರ್ತರು ಮಾಡಿದಂಥ ಕೆಲಸ, ಕಾರ್ಯಕರ್ತರು ಗ್ರೌಂಡ್ ಲೆವೆಲಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾರಲ್ಲ, ಆ ಕೆಲಸದಿಂದಾನೆ ಕಾರ್ಯಕರ್ತರಿಂದ ಶಾಸಕರು ಗೆದ್ದಿರೋದು, ಶಾಸಕರಿಂದ ಕಾರ್ಯಕರ್ತರಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು. ಅಧಿಕಾರಕ್ಕೆ ಮುಂಚೆ ಕಾರ್ಯಕರ್ತರು ಬೇಕಾಗಿತ್ತು, ಅಧಿಕಾರಕ್ಕೆ ಬಂದ್ಮೇಲೆ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಕಾರ್ಯಕರ್ತರು ಬೇಡ್ವಾ? ಈ ಒಂದು ಪ್ರಶ್ನೆ ಖುದ್ದು ಇವತ್ತು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಶಾಸಕರು ಕೇಳಲೇ ಇಲ್ಲ, ಅವ್ರಿಗೆಲ್ಲ ಇಷ್ಟು ಬೇಗ ಕೊಟ್ಬಿಟ್ರಿ, ನಾವು ಬಾಯಿ ಬಿಟ್ಟು ಕೇಳ್ತಾ ಇದ್ದೀವಿ. ಈಗ ಆಲ್ರೆಡಿ ಇವರೆಲ್ಲರೂ ಶಾಸಕರಾಗಿದ್ದಾರೆ, ನಾವೇನೂ ಆಗಿಲ್ಲ, ಕಾರ್ಯಕರ್ತರಾಗಿ ಉಳಿದಿದ್ದೀವಿ, ನಮ್ಗೆ ಯಾಕೆ ನೀವು ಕೊಡ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳ್ಬಿಟ್ರು, ಖಂಡಿತವಾಗ್ಲೂ ಕಾರ್ಯಕರ್ತರಿಗೆ ನಾವು ಮನ್ನಣೆ ಕೊಟ್ಟೇ ಕೊಡ್ತೀವಿ, ಕನಿಷ್ಠ ಆದರೂ 32-37 ಜನ ಕಾರ್ಯಕರ್ತರು ಕೊಡ್ತೀವಿ ಅಂತ ಹೇಳಿದರು. ಲಿಸ್ಟ್ ಯಾವಾಗ ಬೇಕೋ ಅನೌನ್ಸ್ ಆಗ್ಬೋದು ಅಂತ ಹೇಳಿದರು. ಫಸ್ಟ್ ಕಾರ್ಯಕರ್ತರ ಲಿಸ್ಟೇ ಅನೌನ್ಸ್ ಆಗುತ್ತೆ ಅಂತ ಹೇಳಿದರು. ಫಸ್ಟ್ ಅನೌನ್ಸ್ ಆಗಿದೆ ಶಾಸಕರ ಲಿಸ್ಟು, ಕಾರ್ಯಕರ್ತರ ಲಿಸ್ಟ್ ಕೂಡ ಒಂದು ಓಡಾಡ್ತು ಎಲ್ಲ ಕಡೆ. ಆದರೆ ಆ ಲಿಸ್ಟು ಎಲ್ಲಿ ಹೆಂಗೆ ಓಡಾಡ್ತಲ್ಲ, ಎಷ್ಟು ಸ್ಪೀಡಾಗಿ ಓಡಾಡ್ತೋ ಅಷ್ಟೇ ಸ್ಪೀಡಾಗಿ ನಿಂತೋಗಿದೆ. ಇನ್ನು ಯಾವಾಗ ನಮ್ಗೆ ಕೊಡ್ತೀರಾ ನೀವು? ಲೋಕಸಭಾ ಚುನಾವಣೆ ಇದೆ, ಲೋಕಸಭಾ ಚುನಾವಣೆ ಮುಗಿಸ್ಕೊಂಬಿಟ್ಟು ಆಮೇಲೆ ಕೊಡೋಣ ಅಂತೀರಾ? ಹೀಗೆ ಸಾಕಷ್ಟು ಆಕ್ರೋಶವನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ವೇನೋ, ಬಟ್ ಶಾಸಕರ ಮುಂದೆ, ಸಚಿವರ ಮುಂದೆ, ಬಹಿರಂಗವಾಗೂ ಕೂಡ ಹೇಳ್ಕೊಂಡಿದ್ದಾರೆ. ಕೆಲವರು ಮಾಧ್ಯಮಗಳ ಮುಂದೆನೂ ಕೂಡ ಹೇಳ್ಕೊಳಕ್ ಆಗಿಲ್ಲ ಅನ್ನೋ ಕೂಡ ಅವ್ರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಯಾವಾಗ ಕೊಡ್ತೀರಾ? ಲೋಕಸಭಾ ಚುನಾವಣೆ ಮುಗಿಸ್ಬಿಡಿ ಅಂತೇಳಿ ಮುಗಿಗೆ ತುಪ್ಪ ಸಾವತ್ತೀರಾ? ಈ ರೀತಿಯಾದ ಪ್ರಶ್ನೆಯನ್ನು ನಿಜವಾಗ್ಲೂ ಕಾರ್ಯಕರ್ತರು ಕೇಳ್ತಾ ಇರುವಂಥದ್ದು. ಶಾಸಕರು ಕೊಟ್ಟಿದ್ದೀರಿ, ನಮಗೂ ಯಾಕೆ ಕೊಡಿ? ನೀವೇನು ಮಾನದಂಡ ಇಟ್ಕೊಂಡು ಸರ್ವೆ ಮಾಡಿಸಿದ್ರಿ, ಒಂದಷ್ಟು ಜನ ಲಿಸ್ಟನ್ನು ತೆಗೆದುಕೊಂಡಿರಿ, ಅದಕ್ಕೆ ಅಂತ ಸಮಿತಿ ಮಾಡಿದ್ರಿ, ಎಲ್ಲವೂ ಕೂಡ ಅದಕ್ಕೆ ಅಂತ ಅರ್ಜಿ ಹಾಕ್ರಿ ಅಂತಂದ್ರೆ ನಿಮ್ಮ ಕೆಲಸ ಮಾಡಿರುವಂಥದ್ದು, ನೀವು ಎಷ್ಟೆಷ್ಟು ನಿಮ್ಮ ಬೂತ್ಗಳಲ್ಲಿ ವೋಟ್ಗಳು ಬಂದಿದೆ ಎಲ್ಲವನ್ನು ಮಾಹಿತಿ ಕೇಳಿದ್ರೆ ಎಲ್ಲವನ್ನು ಕೂಡ ಕೊಟ್ಟಿದ್ದೀವಲ್ವಾ? ಎಲ್ರಿಗೂ ಕೊಡಬೇಡಿ. ಅರ್ಹರು ಯಾರಿದ್ದಾರೆ, ಪ್ರಾಮಾಣಿಕರು ಯಾರಿದ್ದಾರೆ, ನಿಷ್ಠಾವಂತವಾಗಿ ಸೇವೆಯನ್ನು ಯಾರು ಸಲ್ಲಿಸಿದ್ದಾರೆ ಪಕ್ಷಕ್ಕೋಸ್ಕರ, ತಳಮಟ್ಟದಿಂದ ಪಕ್ಷವನ್ನು ಯಾರು ಕಟ್ಟಿದ್ದಾರೆ, ಆ ಮಾನದಂಡದ ಮೇಲೆ ಕೊಡಿ, ನಮ್ಮೆಲ್ರಿಗೂ ಕೊಡಿ ಅಂತ ಕೇಳ್ತಾ ಇಲ್ಲ. ಆಮೇಲೆ ಅಸಮಾಧಾನವನ್ನು ನಾವೇನು ಪಟ್ಕೊಳ್ಳಲ್ಲ, ಯಾರಿಗೂ ಅಟ್ಲೀಸ್ಟ್ ಅಸಮಾಧಾನ ಇದ್ದೇ ಇರುತ್ತೆ. ಯಾವಾಗಿರೋದಿಲ್ಲ, ಸಚಿವ ಸ್ಥಾನ ಕೊಟ್ಟಾಗೂ ಅಸಮಾಧಾನ ಇರುತ್ತೆ ಶಾಸಕರಿಗೆ, ಯಾರು ಸಿಕ್ಕಲಿಲ್ಲ ಅವ್ರಿಗೆ, ಹೀಗೆ ಎಲ್ಲ ಕಡೆ ಅಸಮಾಧಾನ ಇರುತ್ತೆ, ಅದು ತಣ್ಣಗಾಗುತ್ತೆ. ಆದರೆ ನೀವು ಕೊಡುವಂಥ 30-35 ಜನನೋ ಅಥವಾ 40 ಜನ ಕೊಡ್ತಿರೋ ಗೊತ್ತಿಲ್ಲ, ಆ ಕೊಡುವಂಥದ್ದಿದೆಯಲ್ಲ ಅದು ಕಾರ್ಯಕರ್ತರಿಗೆ ಬೆಲೆ ಕೊಟ್ಟಂಗಾಗುತ್ತೆ. ನಾವು ಲೋಕಸಭಾ ಚುನಾವಣೆಗೆ ಪಕ್ಷ ಸಂಘಟನೆಗೆ ಮತ್ತಷ್ಟು ಉರುಪು ಬರುತ್ತೆ, ಹುಮ್ಮಸ್ ಬರುತ್ತೆ. ನಾವು ಇಷ್ಟೆಲ್ಲ ಮಾಡಿ ಪಕ್ಷ ನಮ್ಮವ್ರು ಗುರುತಿಸ್ಲೇ ಇಲ್ಲ, ನಮ್ಗೆ ಅಧಿಕಾರನೇ ಕೊಡಲಿಲ್ಲ ಅಂದಮೇಲೆ ನಾವು ಹೇಗೆ ಹುಮ್ಮಸ್ಸಿಂದ ಕೆಲಸ ಮಾಡುವಂಥದ್ದು? ಹೀಗಾಗಿ ಆದಷ್ಟು ಬೇಗ ಲೋಕಸಭಾ ಚುನಾವಣೆ ಒಳಗಡೆನೆ ನಮಗೆ, ಹಂಗನ್ಬಿಟ್ಟು ಇನ್ನೂ 2-3 ತಿಂಗಳಿದೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗ ಈ ಒಂದು ಪಟ್ಟಿಯನ್ನು, ಈಗ ಆಲ್ರೆಡಿ ರಾಹುಲ್ ಗಾಂಧಿಯವರು ಕಾರ್ಯಕರ್ತರ ಮೇಲೆ ಇಟ್ಟಂಥ ವಿಶ್ವಾಸನ ರಾಜ್ಯದ ನಾಯಕರು ಇಟ್ಟಿಲ್ವಾ? ಈ ಪ್ರಶ್ನೆ, ಯಾಕಂದ್ರೆ ರಾಹುಲ್ ಗಾಂಧಿಯವ್ರು ಹೇಳಿದರು, ನಾನು ಕೂಡ ಅವಾಗ ರಾಹುಲ್ ಗಾಂಧಿಯವ್ರು ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಇದ್ದೆ. ಕಾರ್ಯಕರ್ತರಿಗೂ ಕೂಡ ನಾವು ಅಧಿಕಾರವನ್ನು ಕೊಡ್ತೀವಿ, ಕೇವಲ ಶಾಸಕರಿಗಲ್ಲ, ನೀವು ಕೆಲಸ ಮಾಡಿ ನಿಮ್ಗೆ ಅಧಿಕಾರ ಕೊಡುವಂಥ ಕೆಲಸ ನಾವು ಮಾಡ್ತೀವಿ, ನಿಗಮ ಮಂಡಳಿಗಳಿಗೆ ನಿಮ್ಮನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದರು. ಸಿದ್ದರಾಮಯ್ಯವ್ರು ಇಲ್ಲ, ಫಸ್ಟ್ ಲಿಸ್ಟಲ್ಲಿ ಕೇವಲ ಎಮ್ ಎಲ್ ಎಗಳು ಕೊಟ್ಬೋಣ, ಸೆಕೆಂಡ್ ಲಿಸ್ಟ್ ಚುನಾವಣೆ ಆದಮೇಲೆ ಕೊಡೋಣ ಕಾರ್ಯಕರ್ತರಿಗೆ ಅಂತ ಹೇಳಿದರು. ಆದರೆ ರಾಹುಲ್ ಗಾಂಧಿಯವ್ರು ಮಾತ್ರ ಇಲ್ಲ, ಫಸ್ಟ್ ಲಿಸ್ಟಲ್ಲೇ ಶಾಸಕರಿಗೂ ಕೊಡಿ, ಕಾರ್ಯಕರ್ತರಿಗೂ ಕೊಡಿ ಅಂತ ಹೇಳಿದರು. ಅದನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಟೇಟ್ಮೆಂಟ್ ಮಾಡಿದರು. ಆದರೆ ಎಲ್ಲೋಯ್ತು?
ರಾಹುಲ್ ಗಾಂಧಿ ಅವರು ಹೇಳಿದಕ್ಕೂ ಕೂಡ ರಾಜ್ಯ ನಾಯಕರು ಬೆಲೆ ಕೊಡ್ತಾ ಇಲ್ವಾ? ಅಥವಾ ಹೈಕಮಾಂಡ್ ನಾಯಕರೇನಾದ್ರೂ ಕೂಡ ಇದನ್ನ ತಡೆ ಹಿಡಿದಿದ್ದಾರಾ? ಯಾಕೆಂದ್ರೆ ಲೋಕಸಭಾ ಚುನಾವಣೆ ಇದೆ ಇವಾಗ, ಯಾಕೆಂದ್ರೆ ಎಲ್ರಿಗೂ ಕೊಡೋಕ್ಕಾಗಲ್ಲ, ಸಾವಿರಾರು ಜನ ಕಾರ್ಯಕರ್ತರು ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಅಸಮಾಧಾನ ಉಂಟಾಗ್ಬೋದು, ಬೇಡ ಲೋಕಸಭಾ ಚುನಾವಣೆ ಮುಗಿದ್ಬಿಡ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೋಲ್ಡ್ ಮಾಡಿದ್ದಾರೆ. ಅದನ್ನಾದ್ರೂ ಹೇಳಬೇಕಲ್ಲ, ಅದನ್ನಾದ್ರೂ ಕ್ಲಾರಿಟಿ ಕೊಟ್ಬಿಡಿ. ಹೌದು, ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿ, ಲೋಕಸಭಾ ಚುನಾವಣೆ ಒಳಗಡೆ ಯಾರು ಚೆನ್ನಾಗಿ ಕೆಲಸ ಮಾಡಿರ್ತಾರೋ ಅವ್ರಿಗೆ ನಾವು ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಅದನ್ನು ಹೇಳ್ತಾ ಇಲ್ಲ. ಎನಿ ಟೈಮ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ರಿಲೀಸ್ ಆಗ್ಬೋದು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಎಲ್ಲಿ ರಿಲೀಸ್ ಆಯಿತು? ಅವ್ರು ಹೇಳ ಹತ್ರ ಒಂದು ತಿಂಗಳಾಗ್ತಾ ಬರ್ತಿದೆ, ಇನ್ನೂ ಕೂಡ ಆಗಿಲ್ಲ. ಹೀಗಾಗಿ ಕಾರ್ಯಕರ್ತರು, ಕಾಂಗ್ರೆಸ್ನ ಕಾರ್ಯಕರ್ತರ ಅಸಮಾಧಾನ ಇದೆಯಲ್ಲ, ಅದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನಾವಷ್ಟೇ. ಇದು ನಾವು ಹೇಳ್ತಾ ಇರೋದಲ್ಲ, ಕಾರ್ಯಕರ್ತರು ನಮ್ಮ ಬಳಿ ಹೇಳ್ಕೊಂಡಿರೋಂಥ ಅಸಮಾಧಾನ ಹೇಳ್ತಾ ಇರೋದು ನಾವು ನಿಮಗೆ. ಹೀಗಾಗಿ ಕಾರ್ಯಕರ್ತರನ್ನ ಚುನಾವಣೆ ವೇಳೆಗೆ ಇನ್ನೂ ಆದಷ್ಟು ಬೇಗ ಕಾರ್ಯಕರ್ತರನ್ನ ಪರಿಗಣಿಸಿ, ಇಲ್ಲ ನೀವು ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಎಲ್ಲ ಮಾಡಿ ಆ ಮಾನದಂಡ ಮೇಲೆ ಕೊಡ್ತೀವಿ ಅಂತೇಳಿ ಎರಡನೇ ರೀತಿಯಾಗಿ ಏನಾದ್ರು ಕೂಡ ನೀವು ನಮ್ಮ ಮುಂದೆ ಒಂದಷ್ಟು ಸವಾಲುಗಳನ್ನು ಇಟ್ಟರೆ ಆಯಿತು, ಅದಕ್ಕೂ ನಾವು ರೆಡಿ ಇದ್ದೀವಿ, ಅದನ್ನು ಕ್ಲಾರಿಟಿ ಕೊಟ್ಬಿಡಿ. ಹೀಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೇಳ್ತಾ ಇರುವಂಥದ್ದು. ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಕಾರ್ಯಕರ್ತರ ಪರವಾಗಿ ಸದಾಕಾಲ ನಿಲ್ತಾರೆ, ಈ ವಿಚಾರದಲ್ಲಿ ಯಾಕೆ ನಿಲ್ತಾ ಇಲ್ಲ, ಯಾಕೆ ಡಿಲೇ ಆಗ್ತಾ ಇದೆ, ಅದಕ್ಕೆ ಕಾರಣ ಯಾರು, ಕಾರಣ ಏನು ಅನ್ನುವಂಥದ್ದನ್ನ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು ಅನ್ನುವಂಥದ್ದು ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಕೇಳ್ತಾ ಇರುವಂಥದ್ದು. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಅಳಲು ನೋವು, ಅವರ ದುಃಖ ಏನಿದೆ, ಅವರ ಪರಿಸ್ಥಿತಿ ಏನಿದೆ, ಅದನ್ನು ನ್ಯಾಷನಲ್ ಟಿ ವಿ ತಮ್ಮ ಮುಂದೆ ಇಡ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀರಾ, ಒಂದು ಕ್ಲಾರಿಟಿ ಕೊಟ್ಬಿಡಿ. ಕೊಡ್ತೀವಿ ಇಲ್ಲ ಚುನಾವಣೆ ಆದಮೇಲೆ ಕೊಡ್ತೀವಿ. ಈ ಕ್ಲಾರಿಟಿ ಕೊಟ್ಬಿಟ್ರೆ ಕಾರ್ಯಕರ್ತರು ಕೂಡ ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನವಾಗಿರ್ತಾರೆ, ಅಥವಾ ನೀವೇನಾದ್ರು ಕೊಟ್ಟೇ ಬಿಟ್ರ ಅಂತಂದರೆ ಖುಷಿಯಾಗಿ ಕೆಲಸವನ್ನು ಮಾಡ್ತಾರೆ. ಇದು ಈ ಕ್ಷಣದ ಪೊಲಿಟಿಕಲ್ ಸ್ಪೆಷಲ್. ನೋಡ್ತಾ ಇರಿ ಈ ರೀತಿಯಾದಂಥ ಸ್ಪೆಷಲ್ ಕಂಟೆಂಟ್ಗೆ ನ್ಯಾಷನಲ್ ಟಿ ವಿ. ನಮಸ್ಕಾರ.